ಬಿಹಾರ ಮತ್ತು ಬಾಂಗ್ಲಾ ಗಡಿ ಭಾಗದಲ್ಲಿ ಕಾಂಗ್ರೆಸ್ನ ನ್ಯಾಯ ಯಾತ್ರೆ ಈಗ ಆರಂಭವಾಗಿರುವಂತದ್ದು. ಈ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಕುಳಿತಿದ್ದಂತ ಕಾರಿನ ಮೇಲೆ ಕಲ್ಲು ತೂರಾಟ ನಡೆದಿದೆ ಅಂತ ಮಾಹಿತಿ ಸಿಗ್ತಾ ಇರುವಂತದ್ದು. ಹೀಗಾಗಿ ಸದ್ಯ ಅಲ್ಲಿ ಬಿಗುವಿನ ವಾತಾವರಣ ಕೂಡ ನಿರ್ಮಾಣವಾಗಿರುವಂತದ್ದು. ಪ್ರಮುಖವಾಗಿ ರಾಹುಲ್ ಗಾಂಧಿ ಅವರು ಈಗ ಭಾರತ್ ಜೋಡೋ ನ್ಯಾಯ ಯಾತ್ರೆಯನ್ನು ಆರಂಭಿಸಿರುವಂತದ್ದು. ಈ ಸಂದರ್ಭದಲ್ಲಿ ರಸ್ತೆ ಮಾರ್ಗವಾಗಿ ಹೋಗುವ ಸಂದರ್ಭದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ನಡೆದಿರುವಂತ ಘಟನೆ ಇದು. ವೆಸ್ಟ್ ಬೆಂಗಾಲ್ಗೆ ಮೊನ್ನೆ ಅಷ್ಟೇ ರಾಹುಲ್ ಗಾಂಧಿ ಅವರ ಭಾರತ್ ಜೋಡೋ ನ್ಯಾಯ ಯಾತ್ರೆ ಸಾಗ್ತಾ ಇರುವಂತದ್ದು. ಈ ಸಂದರ್ಭದಲ್ಲಿ ಬಿಹಾರ ಮತ್ತು ಬಾಂಗ್ಲಾ ಗಡಿಯ ಭಾಗದಲ್ಲಿ ರಾಹುಲ್ ಗಾಂಧಿ ಅವರ ಕಾರಿನ ಮೇಲೆ ಕಲ್ಲು ತೂರಾಟ ನಡೆದಿದೆ. ಹೀಗಾಗಿ ಅಲ್ಲಿ ಒಂದಿಷ್ಟು ಆತಂಕದ ವಾತಾವರಣ ನಿರ್ಮಾಣ ಆಗಿರುವಂತದ್ದು. ಈ ಹಿಂದೆ ಅಸ್ಸಾಂನಲ್ಲೂ ಕೂಡ ಇದೇ ರೀತಿಯ ವಾತಾವರಣ ಇದೇ ರೀತಿಯ ಸಂದರ್ಭ ಕೂಡ ಎದುರಾಗಿತ್ತು. ಈಗ ಅಂತಹದೇ ಮರುಕಳಿಸಿರುವಂತದ್ದು. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಈಗ ಭಾರತ್ ಜೋಡೋ ನ್ಯಾಯ ಯಾತ್ರೆಯನ್ನು ನಡೆಸ್ತಾ ಇರುವಂತದ್ದು. ಈಗ ವೆಸ್ಟ್ ಬೆಂಗಾಲ್ ಕೂಡ ನ್ಯಾಯ ಯಾತ್ರೆ ಪಾದಾರ್ಪಣೆ ಮಾಡಿರುವಂತದ್ದು. ಈ ಸಂದರ್ಭದಲ್ಲಿ ಅಲ್ಲಿ ರಾಹುಲ್ ಗಾಂಧಿ ಅವರ ಕಾರಿಗೆ ಕಲ್ಲು ತೂರಾಟವನ್ನು ನಡೆಸಿರುವಂತದ್ದು. ಈ ಹಿಂದೆ ಅಸ್ಸಾಂನಲ್ಲೂ ಕೂಡ ಇದೇ ರೀತಿಯ ಘಟನೆ ನಡೆದಿತ್ತು. ಆಗ ರಾಹುಲ್ ಗಾಂಧಿ ಅವರು ಪ್ರಯಾಣಿಸ್ತಾ ಇದ್ದಂತ ಬಸ್ನ ಮೇಲೆ ದಾಳಿ ಮಾಡಲಿಕ್ಕೆ ಮುಂದಾದರು ಬಿಜೆಪಿಯ ಕಾರ್ಯಕರ್ತರು ಅಂತ ಕಾಂಗ್ರೆಸ್ನ ನಾಯಕರು ಆರೋಪವನ್ನು ಮಾಡಿದರು. ಅದನ್ನು ಖಂಡಿಸಿ ದೇಶದಾದ್ಯಂತ ಕಾಂಗ್ರೆಸ್ನ ನಾಯಕರು ಪ್ರತಿಭಟನೆಯನ್ನು ನಡೆಸಿದರು. ಆ ಘಟನೆ ಮಾಸುವ ಮುನ್ನಲೇ ಈಗ ಮತ್ತೆ ವೆಸ್ಟ್ ಬೆಂಗಾಲ್ನಲ್ಲಿ ಇಂತಹ ಘಟನೆ ನಡೆದಿರುವಂಥದ್ದು. ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ, ರಾಹುಲ್ ಗಾಂಧಿ ಅವರು ತೆರಳುತ್ತಾ ಇರುವಂಥ ಕಾರಿನ ಹಿಂಭಾಗದ ಗಾಜು ಪುಡಿ ಪುಡಿ ಆಗಿರುವಂಥದ್ದು. ಯಾರೋ ದುಷ್ಕರ್ಮಿಗಳು ಇಲ್ಲಿ ಕಲ್ಲು ತೂರಾಟವನ್ನು ನಡೆಸಿದ್ದಾರೆ ಅನ್ನುವ ಮಾಹಿತಿ ಸಿಗ್ತಾ ಇರುವಂಥದ್ದು. ಸಾಮಾನ್ಯವಾಗಿ ವೆಸ್ಟ್ ಬೆಂಗಾಲ್ ಅಂದರೆ ಇಂಥ ಹಿಂಸಾತ್ಮಕ ಇಂಥ ಘಟನೆಗಳು ಪದೇ ಪದೇ ಮರುಕಳಿಸ್ತಾನೇ ಇರುತ್ತೆ. ಯಾಕಂದರೆ ಈ ಹಿಂದೆ ಗ್ರಾಮ ಪಂಚಾಯತಿ ಎಲೆಕ್ಷನ್ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ ಕಾರ್ಯಕರ್ತರು ಟಿಎಂಸಿ ಕಾರ್ಯಕರ್ತರು ಬಿಜೆಪಿಯ ಕಾರ್ಯಕರ್ತರು ಹೊಡೆದಾಡ್ಕೊಂಡಿದ್ದರು. ಈಗ ಅಲ್ಲಿ ಒಂದು ರೀತಿಯಾಗಿ ಜಿದ್ದಾಜಿದ್ದಿ ಏರ್ಪಟ್ಟಿರುತ್ತೆ ವೆಸ್ಟ್ ಬೆಂಗಾಲ್ನಲ್ಲಿ. पीछे से किसी ने हो सकता कोई पत्थर पीछे से कोई पत्थर मारे होंगे. इतना भीड़ भाड़ में किसी ने पत्थर मारे होंगे. सरकार ये सुबह की जो पुलिस बल है ये पुलिस ना अनदेखी कर रहे अनदेखी कर रहे हैं. अनदेखी के चलती बहुत सारी घटना घट सकती है. ये तो छोटी मोटी कोई घटना घटी है, कोई पत्थर मारे हैं, बहुत बड़ी कुछ भी घट सकती है. राहुल गांधी जी जैसे एक हस्ती, ये हाई प्रोटेक्टी, ये हाई सिक्योरिटी प्रोटेक्टी एक आदमी, एक हमारे पॉलिटिकल लीडर, नेशनल लीडर कम्युनिस्ट पार्टी के, अगर उनकी तरह इस तरीके की मतलब अनदेखी किया जाते हैं. आप खुद देख रहे थे, हम मध्यान्ह भोजन के लिए एक जगह चुने थे, बाकायदा वो जगह एक सरकार सूबे की सरकार की बंगला था, इरीगेशन की बंगला. हमें ये इज्जत नहीं दिए गए, ये खाली मैदान में आने पड़े राहुल जी को. राहुल जी उधर है, चारों तरफ देखो, कोई यहाँ आप सिक्योरिटी के इंतजाम है, कोई इंतजामियत नहीं है. वो चाहते हैं कुछ ना कुछ घटना घटे, बदनाम हो राहुल जी की, बस पीछे से किसी ने हो सकता कोई